ಇನ್ನು ಮಾಜಿ ಸಂಸದೆ ರಮ್ಯಾ ಭಾರತವನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ್ದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಮತ್ತು ಶಾಸಕ ಸಿಟಿ ರವಿ, ಅದ್ಯಾವ ಕಾರಣಕ್ಕೆ ರಮ್ಯಾ ಅವರು ನಮ್ಮ ದೇಶವನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ್ರೋ ಅರ್ಥವಾಗುತ್ತಿಲ್ಲ. ನೆರೆ ದೇಶದಲ್ಲಿ ಪೆಟ್ರೋಲ್ ಪ್ರತಿ ಲೀಟರ್ಗೆ 250 ರೂಪಾಯಿ, ಹಾಲು ಪ್ರತಿ ಲೀಟರ್ಗೆ 300 ರೂಪಾಯಿ ಅಂತ ಮಾರಾಟ ಆಗ್ತಿದೆ. ಪಾಕಿಸ್ತಾನ, ಶ್ರೀಲಂಕಾ, ಚೀನಾ, ಅಮೆರಿಕ ಮೊದಲಾದ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಹಣದುಬ್ಬರ ಪ್ರಮಾಣ ಕಡಿಮೆ ಇದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಭಾರತದಲ್ಲಿ ಹಣದುಬ್ಬರದ ಪ್ರಮಾಣ 9%, ಈಗ ಅದು 4% ಎಂದು ರವಿ ಹೇಳಿದ್ದಾರೆ. ನಾನು ಚೆಕ್ ಮಾಡಿದೆ, ಇವರು ರಮ್ಯ ಅವರು ತುಂಬಾ ಹಳೆಯತನ ಹೇಳಿದ್ದು, ಹೌದು, ಈಗ ರಿಯಾಕ್ಟ್ ಮಾಡಿದ್ದಾರೆ. ನೋಡ್ಬೇಕು, ಪಾಕಿಸ್ತಾನ ಅಂತೂ ಬರ್ಬಾದಾಗಿದೆ, ಪಾಪರ್ ಆಗಿಬಿಟ್ಟಿದೆ. ಸೊ ಬಜೆಟ್ ಹಿನ್ನೆಲೆಯಲ್ಲಿ ಇವೆಲ್ಲ ಚರ್ಚೆ ಆಗ್ತಿದೆ ಈಗ, ಪಾಕಿಸ್ತಾನಕ್ಕೆ ಹೋಗ್ಲಿ, ಅಲ್ಲೋಗ್ಲಿ, ಇಲ್ಲೋಗ್ಲಿ ಅಂತ. ಬಟ್ ಪಾಕಿಸ್ತಾನ ಶ್ರೀಲಂಕಾ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ಕೂಡ ನಡೀತಾ ಇದೆ. ಹೌದಾ, ಹೋಗ್ತಾರ ಅಂತ. ಸುಧಾಕರ್ ಅವರು ಚಿಕ್ಕಮಗಳೂರು ಇದ್ದ ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಹೇಳಿದ್ರಲ್ಲ, ಮತ್ತೆ ರಾಜಕೀಯಕ್ಕೆ ಬನ್ನಿ ಅಂತ, ಬಿಜೆಪಿಗೆ ಬನ್ನಿ ಅಂತ ಬನ್ನಿ ಅಂತಲ್ಲ, ಬಟ್ ಚರ್ಚೆ ನಡೀತಾ ಇದೆ. ಸುಮಲತಾ ಅಂಬರೀಷ್ ಅವರಾಗಿರ್ಬೋದು, ಅಭಿಷೇಕ್, ರಮ್ಯಾ, ಚರ್ಚೆಗಳು ನಡೀತಾ ಇದೆ, ಗೊತ್ತಿಲ್ಲ. ಬಟ್ ಅವರು ಇತ್ತೀಚೆಗೆ ಭಾರತ ಜೋಡೋ ಯಾತ್ರೆಯಲ್ಲಿ ಕಾಣಿಸ್ಕೊಂಡಿದ್ರು, ಮೋಸ್ಟ್ಲಿ ಬಂದ್ರೆ ಕಾಂಗ್ರೆಸ್ ಗೆ ಬರ್ತಾರೆ. ಭಾರತ ಜೋಡೋಗೆ ಬಂದಿದ್ರಪ್ಪ, ಆಮೇಲೆ ಪ್ರಿಯಾಂಕಾ ಗಾಂಧಿ ಬಂದ್ರಲ್ಲ ಬೆಂಗಳೂರಿಗೆ, ನಾನಾಯಕಿ, ಅದಕ್ಕೆ ಬಂದೇ ಇರಲಿಲ್ಲ, ಬರಲೇ ಇಲ್ಲ, ಬರ್ಬೇಕಿತ್ತಾನೆ. ನಾನಾಯಕಿ ಹೆಣ್ಮಕ್ಳ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮ, ಸಂಸದೆ ಆಗಿದ್ದಂತವರು ಕಾಂಗ್ರೆಸ್ ನಲ್ಲಿ ಗುರುಸ್ಕೊಂಡಿದ್ರು, ಸೋಷಿಯಲ್ ಮೀಡಿಯಾ ಹೆಡ್ ಆಗಿದ್ರು ನ್ಯಾಷನಲ್ ಲೆವೆಲ್ ಅಲ್ಲಿ. ಹೌದು, ಬರ್ತಾರೆ ಅನ್ಕೊಂಡಿದ್ದೆ ನಾನು ಕೂಡ, ಬರಲೇ ಇರಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅಂತರವನ್ನ ಕಾಯ್ದುಕೊಳ್ಳಂತ ಕಾಣಿಸ್ತಿದೆ ಕಾಂಗ್ರೆಸ್ ಇಂದ. ನೋಡ್ಬೇಕು ಬಿಜೆಪಿಗೆ ಬರ್ತಾರ. ಸಿಟ್ರ ಹೇಳ್ಬೇಕಿತ್ತು ಬನ್ನಿ ಬಿಜೆಪಿಗೆ ಅಂತ ಹೇಳಿಲ್ಲ, ತಮಾಷೆ ಮಾಡಿದೆ ಅಂತ ಹೇಳಿದ್ರು ಸಿಟಿ ರವಿ ಅವರು. ತಮಾಷೆ ಮಾಡಿದಪ್ಪ, ತಗೊಂಬಿಡ್ರಿ ಅಂದ್ರು. ಈಗಲೂ ಇಲ್ಲಿ ರಮ್ಯಾಕ್ ಬನ್ನಿ ಬಿಜೆಪಿಗೆ ಅಂತ ಕರೆಯಬೇಕಿತ್ತು. ತಮಾಷೆ ಚೆನ್ನಾಗಿರ್ತಾ ಇತ್ತು.